ಕಳೆದ ವಿಧಾನಸಭಾ ಚುನಾವಣೆ ರೀತಿಯಲ್ಲೇ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಷ್ಟ್ರೀಯ ನಾಯಕರು, ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಂದಷ್ಟು ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗಲ್ಲ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಸೊ ಇದಕ್ಕೆ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಫೈನಲ್ ಲಿಸ್ಟ್ ಬಂದಾಗ ಖಚಿತವಾದ ಮಾಹಿತಿ ಇರುತ್ತೆ. ಮೂರ್ನಾಲ್ಕು ದಿನದಿಂದ ನನಗಾಗಿ ಜನ ಒಳ್ಳೆಯದನ್ನೇ ಬಯಸಿದ್ದಾರೆ, ನನಗೇ ಟಿಕೆಟ್ ಕೊಡಬೇಕು ಅಂತ ಜನ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇನ್ನು ಕ್ಷೇತ್ರದ ಆಚೆಗೂ ಸಹ ಜನ ನನಗೆ ಪ್ರೀತಿ ತೋರಿಸ್ತಿದ್ದಾರೆ. ಕೇವಲ ಮೈಸೂರು ಕೊಡಗು ಭಾಗದ ಕ್ಷೇತ್ರದ ಜನ ಅಷ್ಟೇ ಅಲ್ಲ, ಕ್ಷೇತ್ರದ ಆಚೆಗೂ ನನ್ನ ಮೇಲೆ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ. ನನ್ನಷ್ಟು ಭಾಗ್ಯಶಾಲಿ ಯಾರೂ ಇಲ್ಲ ಅಂತ ಪ್ರತಾಪ್ ಸಿಂಹ ಮಾತುಗಳನ್ನಾಡಿದ್ದಾರೆ. ದುರ್ಜನರ ಆಲೋಚನೆಗೆ ಪ್ರಭಾವ ಶಕ್ತಿ ಇದೆ ಅನ್ನೋದಾದ್ರೆ ಲಕ್ಷಾಂತರ ಜನರ ಪ್ರಾರ್ಥನೆಗೂ ಶಕ್ತಿ ಇರಬೇಕಲ್ವಾ ಅನ್ನೋ ಪ್ರಶ್ನೆಯನ್ನು ಅವ್ರು ಮಾಡ್ತಿದ್ದಾರೆ. ಇನ್ನು ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ, ಕಾದ್ ನೋಡಿ ಮತ್ತೆ ಮೈಸೂರು ಕೊಡಗಿನ ಜನರ ಸೇವೆ ಮಾಡ್ತೀನಿ ಅನ್ನೋ ವಿಶ್ವಾಸವನ್ನ ಸಂಸದ ಪ್ರತಾಪ್ ಸಿಂಹ ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಸಿಂಹ ಅವರು ಕಳೆದ ಮೂರ್ನಾಲ್ಕು ದಿನದಿಂದ ಅವರಿಗೆ ಕ್ಷೇತ್ರದ ಟಿಕೆಟ್ ಮಿಸ್ ಆಗುತ್ತೆ. ಯದುವೀರ್ ಒಡೆಯರ್ ಅವರನ್ನ ಈ ಬಾರಿ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಸ್ಪರ್ಧಿಯಾಗಿ ಕಣಕ್ಕಿಳಿಸಲಾಗ್ತಾ ಇದೆ ಅನ್ನುವಂತಹ ಮಾತುಗಳೇನು ಓಡಾಡ್ತಾ ಇದ್ದಾವಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಏನಾದರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಆಯಿತು ಅಂದರೆ ಮೂರನೇ ಬಾರಿಗೆ ಅವರು ಎಂಪಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗತ್ತೆ. ಎರಡು ಬಾರಿಯೂ ಗೆದ್ದಿದ್ದಾರೆ, ಹಾಲಿ ಸಂಸದರು ಕೂಡ ಇದ್ದಾರೆ. ಆದರೆ ಈಗ ಅಲ್ಲಿ ಆ ಕ್ಷೇತ್ರದಲ್ಲಿ ಬದಲಾವಣೆ ಬಯಸೋದಕ್ಕೆ ಪಕ್ಷ ಮುಂದಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಕಾದ್ ನೋಡೋಣ ಅಂತ ಹೇಳ್ತಿದ್ದಾರೆ. ಇನ್ನು ಬೀದರ್ ಲೋಕಸಭಾ ಬಿಜೆಪಿ ಟಿಕೆಟ್ಗೆ ಟಫ್ ಫೈಟ್ ಎದುರಾಗ್ತಾ ಇದೆ. ಯಾಕಂದ್ರಲ್ಲಿ ಹಾಲಿ ಸಂಸದ ಭಗವಂತ ಖೂಬಾಗೆ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಾವಾಗ್ಲೇ ಹೇಳ್ತಾ ಇದ್ವಿ, ಒಂದಷ್ಟು ಹಾಲಿ ಸಂಸದರಿಗೆ ಕೊಕ್ ನೀಡಿ ಮತ್ತೊಂದಷ್ಟು ಕಡೆಗಳಲ್ಲಿ ಹೊಸ ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಹಾಲಿ ಸಂಸದ ಭಗವಂತ ಖೂಬಾಗೆ ಟಿಕೆಟ್ ಡೌಟ್ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ. ಚಂದು ಪಾಟೀಲ್, ಪ್ರಕಾಶ್ ಖಂಡ್ರೆ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿದೆ. ನನಗೆ ಟಿಕೆಟ್ ಕೈ ತಪ್ಪಿದ್ರೆ ಪ್ರಕಾಶ್ ಖಂಡ್ರೆಗೆ ಟಿಕೆಟ್ ನೀಡಿ ಅಂತ ಖೂಬಾ ಒತ್ತಡ ಹೇರ್ತಾ ಇದ್ದಾರಂತೆ. ಪ್ರಕಾಶ್ ಖಂಡ್ರೆ ಪರವಾಗಿ ಅವರು ಲಾಬಿ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ನನಗೆ ಟಿಕೆಟ್ ಮಿಸ್ ಆಯ್ತು ಅಂದ್ರೆ ಬೇಡ ಪರವಾಗಿಲ್ಲ, ಪ್ರಕಾಶ್ ಖಂಡ್ರೆ ಅವ್ರಿಗೆ ಕೊಡ್ಬೇಕು ನೀವು, ಅದನ್ನ ಬಿಟ್ಟು ಚಂದು ಪಾಟೀಲು ಅಥವಾ ಮತ್ತೊಬ್ಬರಿಗೂ ಕೊಡ್ತೀರೋ ಅನ್ನೋದಾದ್ರೆ ನನ್ನ ಆಕ್ಷೇಪ ಅಥವಾ ಅಸಮಾಧಾನ ಅನ್ನೋದನ್ನ ಹೇಳ್ತಿದ್ದಾರಂತೆ. ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಭಗವಂತ ಖೂಬಾ, ಹಾಲಿ ಸಂಸದರು, ಬೀದರ್ನ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಭಗವಂತ ಖೂಬಾ ಅವರಿಗೆ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇರೋ ಬೆಳವಣಿಗೆ ಹಿನ್ನೆಲೆ ಅವರ ಪರವಾಗಿ ಅವರ ಆತ್ಮೀಯರು ಅಥವಾ ಅವರ ಒಡನಾಡಿ ಅಂತ ಕರೆಸ್ಕೊಳ್ಳೋ ಪ್ರಕಾಶ್ ಖಂಡ್ರೆ ಅವರಿಗೆ ಟಿಕೆಟ್ ನೀಡಿ ಅನ್ನೋ ಲಾಬಿಯನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಭಗವಂತ ಖೂಬಾ. ಸೊ ಚಂದು ಪಾಟೀಲ್ ಏನಿದ್ದಾರೆ, ಇವರು ಹಾಲಿ MLC ಬಿ ಜಿ ಪಾಟೀಲ್ ಅವರ ಪುತ್ರ. ಸೊ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಇಲ್ಲಿ ಒಪ್ತಾ ಇಲ್ಲ. ಆದರೆ ಇಲ್ಲಿ ಈ ಒಂದು ಕಂಟೆಸ್ಟೆಂಟ್ ಏನಿದ್ದಾರೆ, ಇವರು ಮಾಜಿ CM BSY ಅವರ ಕುಟುಂಬಕ್ಕೆ ಆಪ್ತರಾಗಿದ್ದಾರೆ, ಚಂದು ಪಾಟೀಲ್ ಅವರ ಕುಟುಂಬರು, ಯಾಕಂದರೆ ಕುಟುಂಬದವರು, ಯಾಕಂದರೆ ಹಾಲಿ MLC ಬಿ ಜಿ ಪಾಟೀಲ್ ಅವರ ಪುತ್ರ ಚಂದು ಪಾಟೀಲ್. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಸೋಲ್ ಅನುಭವಿಸಿದರು, ಹಾಗೆ ಕಲಬುರಗಿ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ಅವರು ಸೋಲ್ ಕಾಣಬೇಕಾಯಿತು. ಈಗ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಹಾಗೆ ಮಾಜಿ CM ದಿವಂಗತ ಧರ್ಮಸಿಂಗ್ ಅವರು ಸ್ಪರ್ಧಿಸಿದ್ದಂತಹ ಕ್ಷೇತ್ರ ಇದು. 2009 ಧರ್ಮಸಿಂಗ್ ಅವರು ಗೆಲುವು ಸಾಧಿಸಿದ್ರು ಈ ಒಂದು ಕ್ಷೇತ್ರದಲ್ಲಿ, ಹೊರಗಿನವರಾಗಿದ್ರು ಕೂಡ ಕ್ಷೇತ್ರದ ಜನತೆ ಕೈ ಹಿಡಿದಿದ್ರು 2009 ದಿವಂಗತ ಧರ್ಮಸಿಂಗ್ ಅವರನ್ನ. ಸೊ ಈ ಬಾರಿಯೂ ಹೊರಗಿನವರಿಗೆ ಅವಕಾಶವನ್ನ ನೀಡೋದಕ್ಕೆ ಬಿಜೆಪಿ ಮುಂದಾದಂತ ಕಾಣಿಸ್ತಾ ಇದೆ. ಸೊ ಹೊಸ ಮುಖಕ್ಕೆ ಮನ್ನಣೆ ಕೊಡೋ ಸಾಧ್ಯತೆ ಇಲ್ಲಿ ಹೆಚ್ಚಾಗಿದೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವಕುಮಾರ್, ನನಗಾಗಲೇ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಇದೆ ವೀಕ್ಷಕರಿಗೆ, ಧರ್ಮಸಿಂಗ್ ಅವರು ಹೊರಗಿನವರಾದರೂ ಕೂಡ ಕ್ಷೇತ್ರದ ಜನತೆ ಕೈ ಹಿಡಿದ್ರು, ಅದೇ ರೀತಿಯಾಗಿ ಚಂದು ಪಾಟೀಲ್ ಅವರನ್ನು ಕೈ ಹಿಡಿತಾರೆ, ಹಾಗಾಗಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನೋ ಬೆಳವಣಿಗೆ ಆಗ್ತಾ ಇದೆ ಕ್ಷೇತ್ರದಲ್ಲಿ ಅಂತ. ಸೊ ಏನಾಗ್ತಾ ಇದೆ, ಏನಾಗಬಹುದು ಸದ್ಯದ ಒಂದು ಮಾಹಿತಿಯ ಪ್ರಕಾರ ಅಪ್ಡೇಟ್ ನೀಡೋದಾದ್ರೆ? ಖಂಡಿತ, ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಗಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಫೈಟ್ ಗಳನ್ನ ನಡೀತಾ ಇರ್ತಕ್ಕಂಥದ್ದು, ಸಾಕಷ್ಟು ಸುದ್ದಿಗಳನ್ನ ನಡೆದಿರ್ತಕ್ಕಂಥ ಒಂದು ಸಂಗತಿ. ಈ ವಿಚಾರ ಒಂದು ಪಕ್ಕಕ್ಕೆ ತೆಗೆದಿಡೋಣ. ಪ್ರಮುಖವಾಗಿ ಹೇಳ್ಬೇಕಾದ್ರೆ ಈಗಿರ್ತಕ್ಕಂಥ ಹಾಲಿ ಸಂಸದರಾಗಿರ್ತಕ್ಕಂಥ ಏನ್ ಭಗವಂತ ಖೂಬಾ ಅವರಿದ್ದಾರೆ, ಸದ್ಯ ಕೇಂದ್ರದಲ್ಲಿ ಇರ್ತಕ್ಕಂಥ ಒಬ್ಬರು ಸಚಿವ ಸಂಪುಟ ದರ್ಜೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಬೀದರ್ ಕ್ಷೇತ್ರದಲ್ಲಿ ಯಾವೊಬ್ಬ ಕಾರ್ಯಕರ್ತರ ಜೊತೆಗೂ ಸಹ ಇವರು ನಿಕಟವಾಗಿ ಸಂಪರ್ಕವನ್ನ ಹೊಂದುತ್ತಿಲ್ಲ. ಜೊತೆಗೆ ಜಿಲ್ಲೆ ಕ್ಷೇತ್ರದ ಜನತೆಗೆ ಏನು ಬೇಕು ಏನು ಬೇಡ ಇಂಥ ಆಗುಹೋಗುಗಳಿಗೂ ಸಹ ಅವರು ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅನ್ನೋಂಥದ್ದು ಬಿಜೆಪಿ ಶಾಸಕರುಗಳಲ್ಲೇ ಸಾಕಷ್ಟು ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದು ಸಹ ಕಂಡು ಬಂದಿರ್ತಕ್ಕಂಥದ್ದು.
ಇದರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಏನು ಬೀದರ್ ನಲ್ಲಿ ನಡೆದಿರ್ತಕ್ಕಂತ ಒಂದು ಸಮಾವೇಶದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಡಿವೈ ವಿಜೇಂದ್ರ ಅವರ ಕಾಲಿಗೆ ಬಿದ್ದು ಪ್ರಭು ಚೌಹಾಣ್ ಅವರೊಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಭಗವಂತ ಖೂಬ ಅವ್ರನ್ನ ಟಿಕೆಟ್ ಅನ್ನ ಕೊಡ್ಬೇಡ್ರಿ ಅನ್ನುವಂತ ಒಂದು ಪ್ರಸ್ತಾಪವನ್ನ ಮಾಡಿರ್ತಾರೆ. ಅದ್ರ ಜೊತೆ ಅಷ್ಟೇ ಅಲ್ಲಿ ವೀಕ್ಷಕರಾಗಿ ಬಂದಿರ್ತಕ್ಕಂತಹ ಸಂದರ್ಭದಲ್ಲೂ ಸಹ ಏನು ಭಗವಂತ ಖೂಬ ಅವರಿಂದ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗಿರ್ತಕ್ಕಂಥದ್ದು, ಸಾಕಷ್ಟು ಏನು ಅವರ ವಿರುದ್ಧವಾಗಿ ಮಾತುಗಳನ್ನ ಕೇಳಿ ಬಂದಿರ್ತಕ್ಕಂಥದ್ದು, ವರದಿಗಳು ಸಹ ಸಲ್ಲಿಕೆ ಆಗಿರ್ತಕ್ಕಂಥದ್ದು, ಇದೇ ವಿಚಾರವಾಗಿ ಕೇಂದ್ರದಲ್ಲಿ ಇರ್ತಕ್ಕಂತಹ ನಾಯಕರಿಗೂ ಸಹ ಚುನಾವಣಾ ವೀಕ್ಷಕರಾಗಿ ಬಂದಿರ್ತಕ್ಕಂಥ ಏನು ಅವರ ನಾಯಕರುಗಳಿದ್ದಾರೆ, ನಾಯಕರು ಅವರು ಏನು ಭಗವಂತ ಖೂಬ ಅವರ ಮೇಲೆ ಇರ್ತಕ್ಕಂಥ ಆರೋಪಗಳು ಸಹ ಅಲ್ಲಿ ಪಟ್ಟಿಯನ್ನ ಮಾಡಿರ್ತಕ್ಕಂಥದ್ದು. ಇದರ ನಡುವೆ ಏನು ಚಂದೂ ಪಾಟೀಲ್ ಅವರ ಹೆಸರನ್ನ ಸಹ ನಿನ್ನೆ ದೆಹಲಿಯ ನಾಯಕರು ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥ ಒಂದು ಮಾತುಗಳು ಕೇಳಿ ಬಂದಿರ್ತಕ್ಕಂಥದ್ದು. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಚಂದೂ ಪಾಟೀಲ್ ಅವರ ಹೆಸರು ಕೇಳಿ ಬಂದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.